ವೆಲ್ಕಮ್ ಟು ಅನ್ಯ ಅಕಾಡೆಮಿ. ನಾನು ಸುಂದರೇಶ್ ಕೆ ಎಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ಅರ್ಚಿತಾ ಬಿ ಕೆ ಅವರು. 2018-19 ಸಾಲಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಹಾವೇರಿ ಜಿಲ್ಲೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥವರು. ಅರ್ಚಿತಾ ಅವರೇ, ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಹಾಗೆ ವೆಲ್ಕಮ್. ಥ್ಯಾಂಕ್ ಯು. ಅರ್ಚಿತಾ ಅವರೇ, ನಿಮ್ಮ ಪರಿಚಯ ಮಾಡ್ಕೊಳ್ತೀರಾ? ಹಾ ಸರ್, ಮಾಡಿ. ನನ್ನ ಹೆಸರು ಅರ್ಚಿತಾ ಬಿ ಕೆ ಅಂತ. ನಮ್ಮೂರು ಹಾಸನ ಜಿಲ್ಲೆ, ಚಂದ್ರಾಯಪಟ್ಟಣ ತಾಲೂಕು, ನುಗ್ಗೇಹಳ್ಳಿ ಹೋಬಳಿ, ಬಾಣನಕೆರೆ ಗ್ರಾಮ. ಶೈಕ್ಷಣಿಕ ಹಿನ್ನೆಲೆ? ನಾನು ವಿದ್ಯಾರ್ಹತೆ ಬಂದು ಡಿಗ್ರಿ ಕಂಪ್ಲೀಟ್ ಮಾಡಿರೋದು ಶ್ರೀ ಆದಿಚುಂಚನಗಿರಿ ಕಾಲೇಜು ಚಂದ್ರಾಯಪಟ್ಟಣ. ಆರ್ಟ್ಸ್ ಬ್ಯಾಕ್ ಗ್ರೌಂಡು, ಬಿ ಎ ಎಚ್ ಇ ಪಿ ನಾನು ಓದಿರೋದು. ಓಕೆ ಅರ್ಚಿತ ಅವರೇ, ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸೆಲೆಕ್ಟ್ ಆಗಿದ್ದೀರಾ. ಯಾವಾಗ ಓದೋಕೆ ಪ್ರಾರಂಭ ಮಾಡಿದ್ರಿ, ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏಕೆ ಓದ್ಬೇಕು ಅಂತ ಅನ್ನಿಸ್ತು? ಯಾವ ಸಂದರ್ಭದಲ್ಲಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಆ ಒಂದು ಕ್ಷೇತ್ರಕ್ಕೆ ಬಂದ್ರಿ? 2018 ಡಿಗ್ರಿ ಮುಗಿತು ಸರ್ ನಮ್ದು. ಆ ಟೈಮಲ್ಲಿ ನಾವು ಓದ್ಬೇಕು ಅಂತ ಅನ್ಕೊಂಡಿದ್ದು, ದಯಾನಂದನ್ ಅವರು ಉಚಿತ ಕಾರ್ಯಾಗಾರನ್ನ ಕ್ಲಾಸ್ ನ ಅಟೆಂಡ್ ಮಾಡಿದ್ದು. ಆಗ ನಮ್ಗೆಲ್ಲ ವಿಷಯ ತಿಳಿಸಿದ್ರು, ಹೀಗೆ ಚಂದ್ರಾಯಪಟ್ಟಣದಲ್ಲಿ ಉಚಿತ ಕಾರ್ಯಾಗಾರ ತರಗತಿ ನಡೀತಾ ಇದೆ, ಅಲ್ಲಿ ಒಂದ್ಸಲ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಹೇಗೆ ಓದ್ಬೇಕು ಏನ್ ಓದ್ಬಾರ್ದು ಅಂತ. ಹಾಗಾಗಿ ನಾವು ಅಲ್ಲಿ ಉಚಿತ ಕಾರ್ಯಾಗಾರ ಕ್ಲಾಸ್ಗೆ ಹೋಗಿ ಓದ್ಮೇಲೆ ಗೊತ್ತಾಯ್ತು ಸರ್ ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಓದ್ಬೇಕು, ಏನಕ್ಕೆಲ್ಲ ಓದ್ತಿದ್ದಾರೆ ಅನ್ನೋದು. ಹಾಗಾಗಿ ನಾವು ಅಲ್ಲಿ 2018 ಉಚಿತ ಕಾರ್ಯಾಗಾರ ಕ್ಲಾಸ್ ನ ತರಗತಿನ ಹೋಗಿ ಅಟೆಂಡ್ ಮಾಡಿದ್ರಿಂದ ನಮ್ಗೆ ಓದ್ಬೇಕು ಅನ್ನೋ ಒಂದು ಭಾವನೆ ಬಂತು ಸರ್. ಅಲ್ಲಿ ತುಂಬಾ ಜನ ಬಂದು ಎಲ್ಲರೂ ತಾಳ್ಮೆಯಿಂದ ಕೇಳಿ ಅವ್ರ ಸಕ್ಸಸ್ ಗಳನ್ನ ಹೇಳ್ತಿದ್ರುವಾಗ ನಾವು ಒಂದು ಏನ ಸಾಧನೆ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಓದಕ್ಕೆ ಬಂದ ಸರ್. ಅಂದ್ರೆ 2018 ಓದಕ್ ಪ್ರಾರಂಭ ಮಾಡಿದ್ರೆ 2018 ಎಕ್ಸಾಮ್ ಬರೆದು ಸೆಲೆಕ್ಟ್ ಆದ್ರಿ? ಹೌದು ಸರ್. ಅಲ್ಲಿ ಒಂದು ಒಂದು ವರ್ಷ ಬೇಕಾಯ್ತಾ ಅರ್ಚಿತ ಅವ್ರೆ? ಒಂದ 6-8 ಓದ್ದ ಸರ್ ನಾವು. ಉಚಿತ ಕಾರ್ಯಾಗಾರ ಓದ್ ಬಂದ್ಮೇಲೆ ಮಾರ್ಗದರ್ಶನ ಪಡೆದು ಒಂದು 8 ಸತತವಾಗಿ ಓದಿದ್ರಿಂದ ನಮ್ಗೆ ಒಂದು ಕೆಲಸ ತಗೊಳೋದಕ್ಕೆ ಅನುಕೂಲ ಆಯ್ತು ಸರ್. ಓಕೆ ಅರ್ಚಿತ ಅವ್ರೆ, ನೀವು ಸೆಲೆಕ್ಟ್ ಆಗಿದ್ದು ಇದು ಫಸ್ಟ್ ಅಟೆಂಪ್ಟ್ ಎಕ್ಸಾಮ್? ಮೊದಲನೇ ಅಟೆಂಪ್ಟ್. ಸರ್, ಫಸ್ಟ್ ಅಟೆಂಪ್ಟ್ ಅಲ್ಲೇ ನಾವು ಕೆಲಸ ತಗೊಂಡಿದ್ದು. ನಿಮಗೆ ಅಭಿನಂದನೆಗಳು ಅರ್ಚಿತ ಅವ್ರೆ. ಥ್ಯಾಂಕ್ ಯು ಸರ್. ಈಗ ಪೊಲೀಸ್ ನೋಟಿಫಿಕೇಶನ್ ಆಗಿದೆ, KSRP, DR ಮತ್ತೆ ಸಿವಿಲ್, ಎಲ್ಲಾ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳಿಗೂ ಓದುವಂತ ವಿಧಾನ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ, ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಹೊರತುಪಡಿಸಿ. ನೀವು ಎಷ್ಟು ಗಂಟೆ ಓದ್ತಾ ಇದ್ರಿ, ಹೇಗ್ ಓದ್ತಾ ಇದ್ರಿ, ದಿವಸಕ್ಕೆ ಎಷ್ಟು ಗಂಟೆ ಓದಿದ್ರೆ ಸಾಕು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದು ಅದರಲ್ಲಿ ಹುದ್ದೆಯನ್ನ ಪಡ್ಕೊಳ್ಳಿಕ್ಕೆ, ನೀವ್ ಎಷ್ಟು ಗಂಟೆ ಓದ್ತಾ ಇದ್ರಿ, ಹೇಗ್ ಓದ್ತಾ ಇದ್ರಿ? ಸರ್, ನಾವು ಫಸ್ಟ್ ತರಗತಿಗೆ ಬಂದಾಗ ಸ್ಪರ್ಧಾತ್ಮಕ ಪರೀಕ್ಷೆ ವಸ್ತು ನಮ್ಗೆ ಏನು ಗೊತ್ತಿರಲಿಲ್ಲ. ಒಂದು 6-8 ಓದ್ತಾ ಸ್ಟಡಿ ಮಾಡ್ತಾ ಇದ್ದು, ಆಮೇಲೆ ತರಗತಿಗೆ ಹೋದ್ಮೇಲೆ ಗೊತ್ತಾಯ್ತು ಯಾವ ತರ ಓದ್ಬೇಕು, ಏನ್ ಓದ್ಬೇಕು, ಎಷ್ಟು ಅವರ್ ಓದ್ಬೇಕು, ಒಂದ್ ಟೈಮ್ ಟೇಬಲ್ ಇರ್ಬೇಕು ಶೆಡ್ಯೂಲ್ ಓದಕ್ಕೆ ಓದೋದಕ್ಕೆ ಅಂತ. ಆ ನಂತರ 8-10 ಓದಕ್ಕೆ ಪ್ರಯತ್ನ ಮಾಡ್ದು. ಹಾಗಾಗಿ 8-10 ಓದಕ್ಕೆ ಡೈಲಿ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಯಾವ ದಾರಿಲಿ ಓದ್ಬೇಕು, ಯಾವ್ದು ಓದ್ಬೇಕು, ಯಾವ್ದು ಓದ್ಬಾರ್ದು ಅಂತ ಗೊತ್ತಾಯ್ತು. ಒಂದ್ 6 ಒಂದ್ 8-10 ಓದ್ತಿದ್ದ ಸರ್ ಸತತವಾಗಿ. ಆಗ ಓದ್ಬೇಕಾದ್ರೆ ನಮ್ಗೆ ಈ ರೀತಿ ಒಂದು ಯಶಸ್ಸು ಸಿಗೋದಕ್ಕೆ ಕಾರಣ ಆಯ್ತು ಸರ್. ಓದ್ಬೇಕಾದ್ರೆ ಎಲ್ಲಿ ಓದ್ತಾ ಇದ್ರಿ, ಏನಾದ್ರೂ ಸಪರೇಟ್ ಆಗಿ ರೂಮ್ ಮಾಡ್ಕೊಂಡು ಓದ್ತಾ ಇದ್ದಿದ್ದು, ಇಲ್ಲ ಲೈಬ್ರರಿಗೆ ಹೋಗಿ ಓದ್ತಾ ಇದ್ದಿದ್ದು, ಯಾವ ತರ ಸ್ಟಡಿ ಇರ್ತಿತ್ತು ನಿಮ್ದೆಲ್ಲ? ಸರ್, ಫಸ್ಟ್ ತರಗತಿ ಹೋಗ್ಬೇಕಾದ್ರೆ ಯಾರು ಪರಿಚಯ ಇರಲಿಲ್ಲ, ಹಾಗಾಗಿ ಮನೇಲೆ ಓದ್ತಾ ಇದ್ದು. ಆನಂತರ ತರಗತಿಗೆ ಹೋದ್ಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಈಗ ಈ ರೀತಿ ಮನೇಲಿ ಯಾವ್ದಾರು ಒಂದು ಕೆಲಸ ಕಾರ್ಯಗಳು ಇರ್ತವೆ, ಹಾಗಾಗಿ ಹೋದ ಟೈಮಲ್ಲಿ ನೀಟ್ ಆಗಿ ಓದ್ಬೇಕಂತ ಒಂದ್ ಶೆಡ್ಯೂಲ್ ಮಾಡ್ಕೊಂಡು ಲೈಬ್ರರಿ ಹೋಗ್ತಿದ್ದೋ. ಬೆಳಿಗ್ಗೆ 8-12 ಲೈಬ್ರರಿ ಹೋಗ್ತಿದ್ದು, ಆನಂತರ ಅಲ್ಲಿಂದ ಬಂದ್ಮೇಲೆ ಮತ್ತೆ ಸಂಜೆ 4-8 ಮತ್ತೆ ಲೈಬ್ರರಿ ಹೋಗ್ತಿದ್ದು. ಹಾಗೆ 8 ಕಂಪ್ಲೀಟ್ ಓದಕ್ಕೋಸ್ಕರನೇ ಮಿಸ್ಲಿಟ್ಟಿದ್ದ ಸರ್. ಓಕೆ, ಏನಾದ್ರೂ ಗ್ರೂಪ್ ಸ್ಟಡಿ ಮಾಡ್ತಿದ್ರ? ಹೌದು ಸರ್, ನಾವು ಉಚಿತ ಕಾರ್ಯಾಗಾರ ಅಲ್ಲಿ ಕ್ಲಾಸ್ ಆರಂಭ ಆಗಿತ್ತಲ್ಲ ಸರ್, ಅಲ್ಲಿ ಯಾರು ಆ ಶಾಲೆದ ಒಂದು ಕೀ ತಗೊಂಡು ಅಲ್ಲಿ 4-5 ಜನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಲ್ಲಿ ಡಿಸ್ಕಷನ್ ಮಾಡ್ತಿದ್ದೆ ಸರ್. ಓಲ್ಡ್ ಕ್ವಶನ್ ಪೇಪರ್ ಗಳೆಲ್ಲ ತಗೊಂಡೋಗಿ ಎಲ್ಲರೂ ಒಂದೊಂದು 2-3 ಕ್ವಶನ್ ಪೇಪರ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದು, ಹಾಗಾಗಿ ಹೆಚ್ಚು ನೆನಪು ಉಳ್ಕೊತ್ತು. ಕ್ವಶನ್ ಗಳೆಲ್ಲ ಅನಾಲಿಸಿಸ್ ಆಗ್ತಿದ್ದು, ಓಲ್ಡ್ ಕ್ವಶನ್ ಗಳು ಮತ್ತೆ ರಿಪೀಟ್ ಆಗ್ತಿದ್ದು ಎಕ್ಸಾಮ್ ಗಳಲ್ಲಿ ಸರ್. ಓಕೆ, ಯಾರು ಜೊತೆಲಿ ಡಿಸ್ಕಷನ್ ಮಾಡ್ತಾ ಇದ್ದಂತ ಸ್ನೇಹಿತರು ಅವರೆಲ್ಲ ಏನ್ ಮಾಡ್ತಿದ್ದಾರೆ? ಸರ್, ಮಂಜುನಾಥ್ ಅಂತ ಚಿಕ್ಕಬಳ್ಳಾಪುರ ಸಿವಿಲ್ ಆಗಿದ್ದಾರೆ, ಮದನ್ ಕುಮಾರ್ ಅಂತ ಮೈಸೂರು ಡಿಸ್ಟಿಕ್ ಸಿವಿಲ್ ಆಗಿದ್ದಾರೆ, ಪುನೀತ್ ಅಂತ ಬೆಂಗಳೂರು ಸಿಟಿ APC ಆಗಿದ್ದಾರೆ,
ಇವರೆಲ್ಲ ಸೇರ್ಕೊಂಡು ಮಾಡ್ತಿದ್ದೆ ಸರ್, ಹಾಗಾಗಿ ಎಲ್ಲರೂ ಸಕ್ಸಸ್ ಆದ್ರು ಅದೊಂದು ಇದ್ರಲ್ಲಿ. ಓಕೆ, ಅಂದ್ರೆ ಒಟ್ಟಿಗೆ ಚರ್ಚೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಹೌದು ಸರ್, ತುಂಬಾ ಅನುಕೂಲ ಆಗುತ್ತೆ. ಓಕೆ ಅಚ್ಯುತ್ ಅವರೇ, ನೀವು ಯಾವ ರೀತಿ ಸ್ಟಡಿ ಮಾಡಿದ್ರಿ ಅಂತ ತಿಳಿಸ್ಕೊಟ್ರೆ. ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರ್ತಕ್ಕಂಥ ಎಲ್ರಿಗೂ ಅನ್ಸೋದು ಸ್ವಲ್ಪ ಒತ್ತಡ ಕ್ರಿಯೇಟ್ ಆಗುತ್ತೆ. ಆಮೇಲೆ ಓದುವಂತ ಸಂದರ್ಭದಲ್ಲಿ ನಾನು ಆಯ್ಕೆ ಆಗ್ತೀನ, ಇಷ್ಟೊಂದು ಸ್ಪರ್ಧೆ ಇದೆ, ಇಷ್ಟೊಂದು ಜನ ಎಕ್ಸಾಮ್ ಬರೀತಾರೆ ಅಂತ ಅನ್ಸುತ್ತೆ. ನಿಮಗೇನಾದ್ರೂ ಪ್ರಾರಂಭದಲ್ಲಿ ಆಗ ಅನ್ಸಿತ್ತಾ? ಹೌದು ಸರ್, ನಾನು ಹಾವೇರಿ ಡಿಸ್ಟಿಕ್ ಗೆ ಆಗ್ತಾಗ ಅಪ್ಲಿಕೇಶನ್ ನಾನು ಎಕ್ಸಾಮ್ ಬರೆಯಕ್ ಹೋದಾಗ ತುಂಬಾ ಗಾಬರಿ ಆಗಿತ್ತು ನನಗೆ. ಏನಪ್ಪಾ ಇಷ್ಟೊಂದ್ ಜನ ಇದಾರೆ, ಎಲ್ಲ ಜ್ಞಾನ ಸಾಧನ, ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ, ಯಾವ್ದಾವ್ದು ಮ್ಯಾಗಝಿನ್ ಓದ್ತಿದ್ರು, ಇಷ್ಟೊಂದ್ ಕಾಂಪಿಟೇಷನ್ ಇರೋದೇ ಅದು ಫಸ್ಟ್, ಹೇಗಪ್ಪ ತಗೊಳ್ಳೋದು ಅಂತ ಒಂದ್ ಭಯ ಇತ್ತು ಸರ್ ನನಗೆ. ಎಕ್ಸಾಮ್ ಬರೆದು ಬಂದ ಮೇಲೆ ನಂತರ ನನಗೆ ಗೊತ್ತಾಯ್ತು ಓದೋರು ತುಂಬಾ ಓದೋರು ಇದಾರೆ, ಅದ್ರ ಮಧ್ಯೆ ತುಂಬಾ ಚೆನ್ನಾಗಿ ಓದೋರು ಮಾತ್ರ ಅದ್ರಲ್ಲಿ ಆಯ್ಕೆ ಆಗ್ತಾರೆ. ಅವತ್ತು ಅಷ್ಟು ಜನಕ್ಕೆಲ್ಲ ಹೆದರಬಾರ್ದು, ನಮ್ಮ ಆತ್ಮಸ್ಥೈರ್ಯ ಚೆನ್ನಾಗಿರ್ಬೇಕು, ನಾವು ಓದಿದ್ರೆ ನಮ್ದೆಲ್ಲ ಆಗುತ್ತೆ ಅನ್ನೋ ಒಂದು ಕೆಪ ಇದಿರ್ಬೇಕು, ನಮ್ಗೆ ನಂಬಿಕೆ ಇರಬೇಕು ಅನ್ನೋದು ಗೊತ್ತಾಯ್ತು ಸರ್. ಓಕೆ ಅಚ್ಯುತ್ ಅವ್ರೆ, ಕಾನ್ಫಿಡೆನ್ಸ್ ಇದ್ರೆ ಅಚೀವ್ಮೆಂಟ್ ಮಾಡಬಹುದು. ಅಚೀವ್ಮೆಂಟ್ ಮಾಡಬಹುದು ಸರ್. ಓಕೆ ಅಚ್ಯುತ್ ಅವ್ರೆ, ನೀವು ಓದ್ತಾ ಇದ್ರಿ ಅಂತ ಹೇಳ್ತಿದ್ರಿ, ಗ್ರೂಪ್ ಸ್ಟಡಿ ಮಾಡ್ತಿದ್ರಿ, ಲೈಬ್ರರಿಗೆ ಹೋಗ್ತಿದ್ರಿ ಅಂತ, ಯಾವ್ದಾದ್ರನ್ನ ಓದ್ತಾ ಇದ್ರಿ ಅಂದ್ರೆ ನೀವು ಓದಕ್ಕೆ ಹೇಗ್ ಪ್ರಾರಂಭ ಮಾಡಿದ್ರಿ? ಫಸ್ಟ್ ಮೊದಲನೇ ಸ್ಟೆಪ್ ಇಟ್ಟಿದ್ದು ಹೇಗೆ ಅಂದ್ರೆ, ಕೆಲವರು ಬುಕ್ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಕ್ವಶನ್ ಪೇಪರ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ನಿಮ್ ಮೊದಲನೇ ಸ್ಟೆಪ್ ಹೇಗೆ ಮತ್ತೆ ಯಾವ ರೀತಿ ಓದಿದ್ರಿ? ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಹೋಗಿ ಅಲ್ಲಿ ತಿಳ್ಕೊಂಡಿದ್ದು ಯಾವ ರೀತಿ ಯಾವ್ದನ್ನ ಓದ್ಬೇಕು ಸ್ಟಾರ್ಟಿಂಗು, ಹೇಗೆ ಅಲ್ಲಿಂದ ನಾವು ಮುಂದೆ ಓದಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು, ಆಗ ತರಗತಿಗೆ ಹೋದಾಗ ಗೊತ್ತಾಯ್ತು ಅವರು ಕ್ಲಾಸ್ ಗಳನ್ನ ಮಾಡ್ತಾರೆ, ಅವೆಲ್ಲ ಬರ್ಕೊಂಬೇಕು, ಮತ್ತೆ ಈಗ ಒಂದೆರಡು ಬೇಸಿಕ್ ಓದೋದಕ್ಕೋಸ್ಕರ ಒಂದೆರಡು ಬುಕ್ಸ್ ಗಳಿರ್ತವೆ, ಅವನ್ನ ಮೊದಲು ತಿಳ್ಕೊಬೇಕು. ಆತರ ಬುಕ್ಸ್ ನ ಓದೋದ್ಕಿಂತ ಸ್ವಲ್ಪ ನಮ್ಗೆ ಗ್ರಿಪ್ ಬೇಕು. ಹಾಗಾಗಿ ಮಲ್ನಾಡ್ ಕೋಚಿಂಗ್ ಸೆಂಟರ್, ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಗತಿಗಳಲ್ಲಿ ನಡೆಸುವಂತ ಕ್ಲಾಸಸ್ ಗಳು, ನೋಟ್ಸ್ ಗಳು, ಇವೆಲ್ಲಾನು ಒಂದ್ ಕಡೆಯಿಂದ ಓದ್ತಾ ಓದ್ತಾ ಆಮೇಲೆ ಆತರ ಬುಕ್ ಗಳನ್ನ ಓದ್ತಾ ಓದ್ತಾರೆ, ನಮ್ಗೊಂದು ಗ್ರಿಪ್ ಸಿಗುತ್ತೆ. ಆ ರೀತಿ ಅವು ಮಾಡಿದಾಗ ನಮ್ಗೆ ಒಳ್ಳೇದೊಂದ ಜ್ಞಾನ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅಂತ ಗೊತ್ತಾಯ್ತು ಸರ್. ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹ ಮಾಡ್ಕೊಂಡಿದ್ರ? ಹೌದು ಸರ್, ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲ ಸಂಗ್ರಹ ಮಾಡ್ಕೊತಿದ್ದೋ, ಮತ್ತೆ ಅಣುಕು ಪರೀಕ್ಷೆಗಳನ್ನ ತುಂಬಾ ತಗೋತಿದ್ದು ಸರ್ ನಾವು. ಅಣುಕು ಪರೀಕ್ಷೆಯಿಂದ ಏನ್ ಪ್ರಯೋಜನವಾಗುತ್ತೆ ಅಚ್ಯುತ್ ಅವ್ರೆ? ಅಣುಕು ಪರೀಕ್ಷೆಯಿಂದ ಸರ್ ನಮ್ಗೆ ಒಂದು ಟೈಮ್ ಅನ್ನ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಓಕೆ, ಒಂದು ಕ್ವಶನ್ ಪೇಪರ್ ಗಳನ್ನ ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕು, ಫಸ್ಟ್ ಯಾವ್ದು ಅಟೆಂಡ್ ಮಾಡ್ಬೇಕು, ಯಾವ್ದು ಅಟೆಂಡ್ ಮಾಡಬಾರ್ದು, ಒಂದು ಒಂದು ಧೈರ್ಯ ಬರುತ್ತೆ ನಮ್ಗೆ, ಒಂದೂವರೆ ಗಂಟೆಯಲ್ಲಿ ಯಾವ ರೀತಿ ಎಕ್ಸಾಮ್ ಗಳನ್ನ ಅಟೆಂಡ್ ಮಾಡ್ಬೇಕು, ನಮ್ಗೆ ಎಷ್ಟು ಕ್ವಶನ್ ಗಳನ್ನ ಫಸ್ಟ್ ರೌಂಡ್ ಅಲ್ಲಿ ಅಟೆಂಡ್ ಮಾಡಿದಾಗ ನಮ್ಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಯಾವ ತರ ಮಾಡ್ಬೇಕು, ಈ ತರದೆಲ್ಲ ಒಂದು ಗೊತ್ತಾಗುತ್ತೆ ಸರ್ ನಮ್ಗೆ. ಓಕೆ ಅವರೇ, ಮೆಂಟಲ್ ಎಬಿಲಿಟಿ ಸ್ವಲ್ಪ ಕಲಾ ವಿಭಾಗದಿಂದ ಬಂದವರಿಗೆ ಪ್ರಾರಂಭದಲ್ಲಿ ಸ್ವಲ್ಪ ಕಠಿಣ ಅಂತ ಅನ್ಸುತ್ತೆ, ನೀವ್ ಹೇಗ್ ಮಾಡ್ತೀವಿ, ಏನ್ ಮಾಡ್ತಿದ್ರಿ ಮೆಂಟಲ್ ಎಬಿಲಿಟಿಗೆ? ಸರ್ ನಾವು ಆರ್ಟ್ಸ್ ವಿಭಾಗದಿಂದ ಬಂದಿದ್ದು, ಹಾಗಾಗಿ ಮೆಂಟಲ್ ಎಬಿಲಿಟಿ ನಮ್ಗೆ ಅದು ಕಾಂಪಿಟೇಟಿವ್ ಎಕ್ಸಾಮ್ ಈ ತರದೆಲ್ಲ ಲೆಕ್ಕಗಳು ಇರ್ತವೆ ಅನ್ನೋದು ನಮ್ಗೆ ಒಂದು ಪರಿಜ್ಞಾನ ಕೂಡ ಇರಲಿಲ್ಲ. ಹಾಗಾಗಿ ನಾವು ಮೆಂಟಲ್ ಎಬಿಲಿಟಿ ಒಂದು ಕ್ಲಾಸ್ ಕೋಚಿಂಗ್ ಕ್ಲಾಸ್ಗೋಸ್ಕರನೇ ಸಪರೇಟ್ ಇಲ್ಲಿ ಚಂದ್ರಕೊಂಡ ತಾಲೂಕಲ್ಲಿ ಮಾಡ್ತಿದ್ರು ವೆಂಕಟೇಶ್ ಅಂತ, ಅವರು ವೆಂಕಟೇಶ್ ಸರ್ ಅಂತ, ಅವ್ರ ಹತ್ರ ಹೋಗಿ ನಾವು ಅಲ್ಲಿ ಎಲ್ಲೋ ಹೋದ್ಮೇಲೆ ಅವ್ರ ಒಂದು 20-25 ಟಾಪಿಕ್ ಗಳನ್ನ ತಗೊಂಡು ಈ ರೀತಿ ಎಲ್ಲ ಕ್ವಶನ್ ಗಳು ಇರ್ತವೆ ಅಂತ ಒಂದ್ 2 ತಿಂಗಳು ನಮ್ಗೆ ಕೋಚಿಂಗ್ ಮಾಡಿದ್ರಿಂದ ನಮ್ಗೆ ಗೊತ್ತಾಯ್ತು ಯಾವ ರೀತಿ ಮೆಂಟಲ್ ಎಬಿಲಿಟಿ ಗಳನ್ನ ಸಾಲ್ವ್ ಮಾಡ್ಬೇಕು, ಅದರಿಂದ ಎಷ್ಟು ಟ್ರಾಫಿಕ್ ಇದೆ, ಎಷ್ಟು ಲಾಸ್ ಇದೆ ಅಂತ ಎಲ್ಲ ಗೊತ್ತಾಯ್ತು ಸರ್ ನಮ್ಗೆ. ಓಕೆ ಅಚ್ಯುತ್ ಅವ್ರೆ, ಮತ್ತೆ ನೀವು ಓದ್ಬೇಕಾದ್ರೆ ಯಾವ್ದಾದ್ರು ಸಬ್ಜೆಕ್ಟ್ ಗೆ ಹೆಚ್ಚು ಓದ್ಕೊಳ್ತಿದ್ರ ಅಥವಾ? ಹೌದು ಸರ್, ನಾವು ಕರ್ನಾಟಕ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿ ತುಂಬಾ ಹಿಂದಿದೆ ಸರ್ ನನಗೆ, ಅದರಲ್ಲಿ ಗೊತ್ತಾಗ್ತಿಲ್ಲ ಗ್ರಹಗಳು ಕಕ್ಷೆಗಳು ಈ ರೀತಿ ಎಲ್ಲ ಬರ್ತಿದ್ವು, ಹಾಗಾಗಿ ನಾವು ಹೆಚ್ಚು ಓದ್ನ ಆ ಕಡೆ ಸ್ವಲ್ಪ ಕೊಡ್ತಿದ್ದೋ, ನಮ್ಗೆ ಈಸಿ ಇರೋದನ್ನ ಓದ್ತಿದ್ದು ಕಡಿಮೆ ಓದ್ತಿದ್ದು, ತಪ್ಪಿರೋದನ್ನ ಸ್ವಲ್ಪ ಜಾಸ್ತಿ ಓದ್ತಿದ್ದೋ, ಬೆಳಿಗ್ಗೆ ಟೈಮ್ ಎದ್ದಾಗ 4 ಗಂಟೆ ಟೈಮ್ ಅಲ್ಲಿ ಎದ್ದಾಗ ಸ್ವಲ್ಪ ಈ ತರದೆಲ್ಲ ಸ್ವಲ್ಪ ಕೀ ಪಾಯಿಂಟ್ಸ್ ಮಾಡೋದು, ಈಗ ನೆನಪಿಲ್ದ ಓದಿದ್ದು ಸ್ವಲ್ಪ ಡಿಫಿಕಲ್ಟ್ ಇರೋದು, ಈ ತರದನ್ನ ಹೆಚ್ಚು ಮಹತ್ವ ಕೊಡ್ತಿದ್ದು ಸರ್. ಓಕೆ, ಓದ್ಬೇಕಾದ್ರೆ ಈಗಾಗಲೇ ನೋಟ್ಸ್ ಮಾಡಿರ್ತಾರೆ, ಅದನ್ನ ಓದ್ಕೊಳ್ತಾರೆ, ಬುಕ್ಸ್ ರೆಡಿ ಇರುತ್ತೆ, ಬುಕ್ಸ್ ನ ಓದ್ಕೊಳ್ತಾರೆ, ಮತ್ತು ಆ ನೋಟ್ಸ್ ಬುಕ್ಸ್ ನ ಓದ್ಕೊಂಡು ಕೆಲವರು ಅವರೇ ನೋಟ್ಸ್ ನ ಮಾಡ್ಕೊಳ್ತಾರೆ, ಕೀ ಪಾಯಿಂಟ್ಸ್ ನ ಮಾಡ್ಕೊಳ್ತಾರೆ. ನೀವು ಏನ್ ಮಾಡ್ತಾ ಇದ್ರಿ ಅಚ್ಯುತ್ ಅವ್ರೆ? ಸರ್ ಕೀ ಪಾಯಿಂಟ್ಸ್ ಮಾಡಿರೋದು ಓದೋದ್ರಿಂದ ನಮ್ಗೆ ಸ್ವಲ್ಪ ಒಂದು ಅನನುಕೂಲ ಆಗುತ್ತೆ, ನಾವೇ ಸ್ವತಃ ಓದಿ ನಾವು ಕೀ ಪಾಯಿಂಟ್ಸ್ ಮಾಡೋದ್ರಿಂದ ನೆನಪಲ್ಲೂ ಇರುತ್ತೆ, ಮತ್ತೆ ಇಂಪಾರ್ಟೆಂಟ್ ಯಾವಾಗಳು ಅಂತ ನಮಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಕೋಚಿಂಗ್ ಕ್ಲಾಸ್ ಅಲ್ಲಿ ಕೊಡುವಂತ ನೋಟ್ಸ್ ಗಳನ್ನ ತಗೋಬೇಕು, ಹಾಗಾಗಿ ನಮ್ದು ಪ್ರಿಲಿಮಿನರಿ ಮೆಟೀರಿಯಲ್ಸ್ ಇಂದ ನಾವು ಓದಿ ನಮ್ದೇ ಆದಂತ ಸ್ವತಃ ನೋಟ್ಸ್ ಮಾಡೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಓದೋದಕ್ಕೆ. ಓಕೆ ಅವ್ರೆ, ನೀವು ಹೇಗೆ ಓದಿದ್ರಿ ಅಂತ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅದರಲ್ಲಿ ಒಂದು ವಿಷಯ ತಗೊಂಡು ಅಥವಾ ಸಬ್ಜೆಕ್ಟ್ ಬಗ್ಗೆ ಹೇಳ್ತೀರಾ? ಅಂದ್ರೆ ಸ್ಪರ್ಧಾರ್ಥಿಗಳು ಯಾವ ರೀತಿ ಓದ್ಬೇಕು ಅಂತ ಗೊತ್ತಾಗ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ.
ಹಾ ಸರ್, ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಗೊಂಡ್ರೆ ನಾವು ಯಾವ ರೀತಿ ಓದ್ಬೇಕು ಅಂದ್ರೆ, ಒಂದ ಮೂಲಭೂತ ಹಕ್ಕುಗಳು ಕಂಡ್ರೆ ಅದರಲ್ಲಿ ಯಾವ ವಿಧಿಗಳು ಇಂಪಾರ್ಟೆಂಟ್, ಮೂಲಭೂತ ಕರ್ತವ್ಯಗಳು ಯಾವ್ದು ಇಂಪಾರ್ಟೆಂಟ್, ಅನುಸೂಚಿಗಳು, ಭಾಗಗಳು, ರಾಷ್ಟ್ರಪತಿ, ಈ ರೀತಿ ಅವರಲ್ಲಿ ಕ್ವಶನ್ ಗಳನ್ನ ರಾಷ್ಟ್ರಪತಿ ಯಾವ ಯಾವ ರೀತಿ ಕ್ವಶನ್ ಗಳನ್ನ ಕೇಳ್ಬೋದು, ಅದು ಇಂಪಾರ್ಟೆಂಟ್ ಟಾಪಿಕ್ ರಾಷ್ಟ್ರಪತಿ, ಇದರಲ್ಲಿ ಒಂದು ಕ್ವಶನ್ ಕೇಳೇ ಕೇಳ್ತಾರೆ. ಈ ರೀತಿ ಕ್ವಶನ್ ಪೇಪರ್ ಗಳನ್ನ ನೋಡಿದಾಗ ನಮ್ಗೆ ಅನಿಸುತ್ತೆ ಸರ್, ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಕೇಳೇ ಕೇಳ್ತಾರೆ, ಇದರಲ್ಲಿ ಯಾವ ರೀತಿ ಓದ್ಬೇಕು ಅನಾಲಿಸಿಸ್ ಮಾಡಿ. ಈ ರೀತಿ ಒಂದು ಕ್ವಶನ್ ಪೇಪರ್ ನೋಡೋದ್ರಿಂದ ನಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಓದ್ಬೇಕು, ಯಾವ ಹಕ್ಕುಗಳು ಇಂಪಾರ್ಟೆಂಟ್, ಯಾವ ವಿಧಿಗಳು ಇಂಪಾರ್ಟೆಂಟ್. 395 ವಿಧಿಗಳನ್ನೆಲ್ಲ ಓದಕ್ಕಾಗಲ್ಲ, ಹಾಗಾದ್ರೆ ನಮ್ಗಿಂತ ಎಷ್ಟು ಬೇಕು ಅಷ್ಟು ಇಂಪಾರ್ಟೆಂಟ್ ಯಾವಗಳು ಅವ್ರೇನಿದೆ ಒಂದು ಕೀ ಪಾಯಿಂಟ್ಸ್ ಮಾಡ್ಕೊಳ್ಳೋದ್ರಿಂದ ಎಕ್ಸಾಮ್ ಟೈಮ್ ಅನುಕೂಲ ಆಗುತ್ತೆ ಸರ್. ಓಕೆ, ಅಂದ್ರೆ ಭಾರತ ಸಂವಿಧಾನವನ್ನ ನೀವು ಓದ್ಬೇಕಾದ್ರೆ, ಭಾರತ ಸಂವಿಧಾನ ಮತ್ತೆ ಪಾಲಿಟಿಯನ್ನು ಓದ್ಬೇಕಾದ್ರೆ ಮುಖ್ಯವಾದವನ್ನ ಮೊದಲು ಓದ್ಕೊಳ್ತಾ ಇದ್ರಿ. ಹೌದು ಸರ್. ಓಕೆ, ಉದಾಹರಣೆಗೆ ತುರ್ತು ಪರಿಸ್ಥಿತಿ ಅಂತ ವಿಚಾರಗಳು. ಹೌದು ಸರ್, ತುರ್ತು ಪರಿಸ್ಥಿತಿ ವಿಚಾರಗಳನ್ನ ಓದ್ತಾ ಇದ್ದೆ. ಓಕೆ ಅಚ್ಯುತ್ ಅವರೇ, ಹಾಗಾದ್ರೆ ಈಗ ತುಂಬಾ ಜನ ಪೊಲೀಸ್ಗೆ ಓದ್ತಾರೆ, ಪದವಿಯಲ್ಲಿ ಇರ್ತಕ್ಕಂಥವ್ರು ಕೆಲವರು ಅರ್ಜಿ ಹಾಕಿರ್ತಾರೆ, ಮತ್ತೆ ಡಿಗ್ರಿ ಮುಗಿಸ್ಕೊಂಡು ಓದ್ತಾ ಇರ್ತಾರೆ, ಅವರಿಗೆ ಒಂದು 3 ತಿಂಗಳಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನ ಬರೆದು ಸಕ್ಸಸ್ ಆಗ್ಬೇಕು, ಅಥವಾ ಒಂದು 3 ತಿಂಗಳು ಓದ್ಬೇಕು ಅಂದ್ರೆ ಅವರು ಏನ್ ಮಾಡ್ಬೇಕು? ಸರ್, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತುಂಬಾ ಮುಖ್ಯವಾಗಿರೋದು ತಾಳ್ಮೆ ಸರ್. ಕಾಯ್ಬೇಕು, ಯಾವ್ದೇ ಕಾರಣಕ್ಕೂ ಬಂದ ತಕ್ಷಣ ಕೆಲಸ ಆಗಲ್ಲ. ಯಾಕೆಂದ್ರೆ ಸ್ಪರ್ಧಾರ್ಥಿಗಳಿಗೆ ಫಸ್ಟ್ ಗೆ ಬಂದಂತಹ ಇದು ಒಂದು ಖುಷಿ ಕೊನೆವರೆಗೂ ಇರಲ್ಲ. ಹಾಗಾಗಿ ಅವ್ರ ತಾಳ್ಮೆಯಿಂದ ಕಾಯ್ಬೇಕು, ಮತ್ತು ಮೆಟೀರಿಯಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಬೇಕು, ಒಬ್ಬರ ಹತ್ರ ಮಾರ್ಗದರ್ಶನ ಪಡಿಬೇಕು, ಯಾವ ರೀತಿ ಓದ್ಬೇಕು, ಯಾವ್ದನ್ನ ಓದ್ಬಾರ್ದು, ಎಲ್ಲಾನು ಓದಿ ಮುಗಿಸಕ್ ಆಗಲ್ಲ. ಹಾಗಾಗಿ ನಾವು ಪೊಲೀಸ್ ಓದ್ತಾ ಇದೀವಿ, ಎಷ್ಟು ಓದ್ಬೇಕು, ಎಷ್ಟು ತಿಳ್ಕೋಬೇಕು, ಈ ರೀತಿ ಮಾಡಿದಾಗ ನಮ್ಗೆ ಬೇಗ ಸಕ್ಸಸ್ ಸಿಗುತ್ತೆ. ಮತ್ತೆ 3 ತಿಂಗಳಲ್ಲಿ ಒಂದು ಟೈಮ್ ಟೇಬಲ್ ನ ಶೆಡ್ಯೂಲ್ ನ ಆಯ್ಕೋಬೇಕು, ಯಾವ ರೀತಿ ಓದ್ಬೇಕು, ಯಾವ್ದು ಓದ್ಬಾರ್ದು, ಎಷ್ಟು ಡಿಸ್ಕಷನ್ ಮಾಡ್ಬೇಕು, ಅಣುಕು ಪರೀಕ್ಷೆಗಳನ್ನ ಯಾವ ರೀತಿ ಮಾಡ್ಬೇಕು, ಈ ರೀತಿ ಎಲ್ಲ ಅನಾಲಿಸಿಸ್ ಮಾಡಿದಾಗ 3 ತಿಂಗಳಿಲ್ಲ 4 ತಿಂಗಳಲ್ಲಿ ಸಕ್ಸಸ್ ಆಗೋದಕ್ಕೆ ಚಾನ್ಸ್ ಇದೆ. ಅವರು ಏನಾದ್ರೂ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹ ಮಾಡ್ಕೋಬೇಕಾ? ಹಾ ಸರ್, ಆಯ್ದ ಪ್ರಶ್ನೆಗಳನ್ನ ಸಂಗ್ರಹ ಮಾಡಿ ಎಲ್ಲಾರು ಫ್ರೆಂಡ್ಸ್ ಜೊತೆ, ಒಂದು 2-3 ಜನ ಜೊತೆ ಸೇರಿ ಎಲ್ಲಾರು ನೀಟಾಗಿ ಅನಾಲಿಸಿಸ್ ಮಾಡಿದಾಗ ಒಂದು ಕ್ವಶನ್ ಪೇಪರ್ ಗಳಲ್ಲಿ ಯಾವ ತರ ಇರುತ್ತೆ, ನಾವು ಎಷ್ಟನ್ನ ಓದಿದೀವಿ, ಇನ್ನು ಎಷ್ಟನ್ನ ಓದ್ಬೇಕು ಅನ್ನೋದೊಂದು ಗೊತ್ತಾಗುತ್ತೆ ಸರ್. ಓಕೆ ಅಚ್ಯುತ್ ಅವರೇ, ಮತ್ತೆ ಇನ್ನ ಕೆಲವರಿಗೆ ಗೊಂದಲ ಇರುತ್ತೆ, ಸಿವಿಲ್ ಕಾಲ್ ಮಾಡಿದ್ದಾರೆ, DR ಕಾಲ್ ಮಾಡಿದ್ದಾರೆ, KSRP ಕಾಲ್ ಮಾಡಿದ್ದಾರೆ ಅಂತ. ಎಲ್ಲದಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ, ಅರ್ಹತೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ SSLC ಮತ್ತೆ PUC ಅಂತ. ಎಲ್ಲ ಎಕ್ಸಾಮ್ಗೂ ಒಂದೇ ಮೆಟೀರಿಯಲ್ಸ್ ಸಾಕಾಗುತ್ತಾ, ಹೇಗನ್ಸುತ್ತೆ ನಿಮಗೆ? ಹೌದು ಸರ್, ಒಂದೇ ಮೆಟೀರಿಯಲ್ ಸಾಕಾಗುತ್ತೆ. ನಾವು ಎಕ್ಸಾಮ್ಗಳನ್ನ ಅಣುಕು ಪರೀಕ್ಷೆಗಳನ್ನ ತಗೊಳ್ಳೋದ್ರಿಂದ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡೋದ್ರಿಂದ ಗೊತ್ತಾಗುತ್ತೆ ಯಾವ ಭಾಗಕ್ಕೆ ಹೆಚ್ಚು ವರ್ಕ್ ಕೊಡ್ತಿದ್ದಾರೆ, ಎಲ್ಲಿಂದ ಕ್ವಶನ್ಗಳನ್ನ ತೆಗೀತಿದ್ದಾರೆ, ಕಾಂಪಿಟೇಷನ್ ಎಷ್ಟು ಜಾಸ್ತಿ ಆಗ್ತಿದೆ, ಇದ್ರ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಎಲ್ಲಾ ಸೋರ್ಸ್ ಒಟ್ಟಿಗೆ ಒಂದೇ ಇರುತ್ತೆ, ಒಟ್ಟು ಯಾವ ಎಲ್ಲ ಪೊಲೀಸ್ ಅದೇ ಕ್ವಶನ್ ಪೇಪರು ಅದೇ ಇರುತ್ತೆ. KSRP ಗೆ ನೆಗೆಟಿವ್ ಇರಲ್ಲ, KSSF ಗೆ ನೆಗೆಟಿವ್ ಇರಲ್ಲ, ಸಿವಿಲ್ DR ಗೆ ನೆಗೆಟಿವ್ ಇರುತ್ತೆ. ಈ ರೀತಿ ಗೊತ್ತಾದಾಗ ನಾವು ಯಾವ ರೀತಿ ಓದ್ಬೇಕು, ಎಷ್ಟು ಕ್ವಶನ್ ಗಳನ್ನ ಅಟೆಂಡ್ ಮಾಡ್ಬೇಕು, ಯಾವ ರೀತಿ ಸಕ್ಸಸ್ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ ಅಚ್ಯುತ್ ಅವರೇ, ಅಂದ್ರೆ ಒಂದು ಹೋದ್ ಸರಿ ಇದ್ದಂತ 2000 ಈ ಸರಿ ಹೊಸದಾಗಿ KSRP ನೋಟಿಫಿಕೇಶನ್ ಆಗಿದೆಯಲ್ಲ. ಹಾ ಸರ್, ಅದರಲ್ಲಿ ಸ್ವಲ್ಪ KSRP ನೇಮಕಾತಿಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಬದಲಾವಣೆಗಳು ಆಗಿದಾವೆ, ಅದನ್ನ ಅಭ್ಯರ್ಥಿಗಳು ಸ್ವಲ್ಪ ಗಮನಿಸಬೇಕು. ಇಂದಿನ ನೇಮಕಾತಿ ತರ KSRP ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಇಲ್ಲ, ಸ್ವಲ್ಪ ಬದಲಾವಣೆ ಆಗಿದೆ, ಅದು ನೋಟಿಫಿಕೇಶನ್ ಇದೆ ಅಚ್ಯುತ್ ಅವರೇ. ಆಮೇಲೆ ನೀವು ಎಕ್ಸಾಮ್ ಹಾಲಲ್ಲಿ ಹೇಗ್ ಮಾಡ್ತಾ ಇದ್ರಿ? ಕ್ವಶನ್ಸ್ ಟೈಮ್ ಎಲ್ಲ ಕರೆಕ್ಟ್, ನಿಮಗೆ ಶಾರ್ಟೇಜ್ ಆಗೋದು ಆತರ ಆಗದೆ ಇದ್ರಂಗೆ ನೀವ್ ಏನ್ ಮಾಡ್ತಾ ಇದ್ರಿ? ಪ್ಲಾನ್ ಮಾಡ್ಕೊಂಡು ಹೋಗಿದ್ರಾ? ಅದು ಕರೆಕ್ಟ್ ಆಗಿ ಅಲ್ಲಿ ನಿಮ್ಗೆ ಎಕ್ಸಿಕ್ಯೂಟ್ ಆಯ್ತಾ? ಅದು ಅಂದ್ರೆ ನೀವು ಮಾಡಕ್ ಆಯ್ತಾ? ಮತ್ತೆ ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಕ್ವಶನ್ ಅಟೆಂಡ್ ಮಾಡ್ತಿದ್ರಿ? ಈ ತರ ಏನಾರು ಒಂದು ಪ್ಲಾನ್ ಏನು ಎಕ್ಸಾಮ್ ಹಾಲಲ್ಲಿ ಹೇಗ್ ಮಾಡಿದ್ರಿ? ಸರ್, ನಾವು ಅಣುಕು ಪರೀಕ್ಷೆಗಳನ್ನ ತಗೊಳ್ಳೋದ್ರಿಂದ ಎಕ್ಸಾಮ್ ಹಾಲಲ್ಲಿ ತುಂಬಾ ಕಾನ್ಫಿಡೆನ್ಸ್ ಆಗಿರ್ಬೋದು ಸರ್. ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಾಗುತ್ತೆ. ಫಸ್ಟ್ ಒಂದು 5 ನಿಮಿಷ ಕ್ವಶನ್ ಪೇಪರ್ ನ ಓದ್ಕೊಬೇಕು. ಸರ್, ಯಾವ ಭಾಗದಲ್ಲಿ ಹೆಚ್ಚು ಕ್ವಶನ್ ಗಳು ಕೊಟ್ಟಿದ್ದಾರೆ, ಕ್ವಶನ್ ಪೇಪರ್ ಡಿಫಿಕಲ್ಟ್ ಇದೆಯಾ, ಈಸಿ ಇದೆಯಾ, ಎಷ್ಟು ಮಾಡಬಹುದು ಅವರೇಜ್, ನಮ್ಗೆ ನಮ್ಗೊಂದು ಐಡಿಯಾ ಬರುತ್ತೆ ಸರ್. ಆದ್ರಿಂದ ಕ್ವಶನ್ ಪೇಪರ್ ಒಂದು 5 ನಿಮಿಷ ಅನಾಲಿಸಿಸ್ ಮಾಡ್ಬೇಕು ಎಲ್ಲಾನು. ಮಾಡಿದ ನಂತರ ಅವರು ಒಬ್ಬೊಬ್ರು ಮೆಂಟಲ್ ಶಾರ್ಪ್ ಇರ್ತಾರೆ, ಫಸ್ಟ್ ಮಾಡ್ತಾರೆ, ಇಲ್ಲ ಕೆಲವರುಗಳು ಮಾಡ್ತಾ GK ಮಾಡ್ತಾನೆ, ಕ್ವಶನ್ ಅನಾಲಿಸಿಸ್ ಮಾಡ್ತಾನೆ, ಮೆಂಟಲ್ ಬಿಟ್ಟಿಗಳನ್ನ ಮಾಡ್ತಾರೆ, ಕೆಲವರು ಕೊನೆಗೆ ಒಂದ್ 15 ನಿಮಿಷ 10 ನಿಮಿಷ ಇಟ್ಕೊಂಡು ಮಾಡಂತರ್ ಇರ್ತಾರೆ. ಹಾಗಾಗಿ ನಾವು ಒಣಕು ಪರೀಕ್ಷೆಗಳನ್ನ ಮಾಡೋದ್ರಿಂದ ಎಕ್ಸಾಮ್ ಅಲ್ಲಿ ಯಾವ ರೀತಿ ಅಟೆಂಡ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ನೀವು ಯಾವ ತರ ಮಾಡ್ತಾ ಇದ್ರಿ ಅಚ್ಯುತ್ ಅವರೇ? ಮೆಂಟಲಿಬಿಟಿ ಮೊದಲು ಮಾಡ್ತಿದ್ರ, ಇಲ್ಲ ಕೊನೆಗೆ ಮಾಡ್ತಿದ್ರ, ಇಲ್ಲ ಕ್ವಶನ್ ಗಳನ್ನ ಅಟೆಂಡ್ ಮಾಡ್ಬೇಕ್ರೆ ಮಧ್ಯದಲ್ಲಿ ಮೆಂಟಲಿಬಿಟಿ ಎಲ್ಲಿ ಸಿಗ್ತವೆ ಅಲ್ಲೇ ಮಾಡ್ತಿದ್ರ?
ನಾನು ಒಂದ್ 5 ನಿಮಿಷ ಅನಾಲಿಸಿಸ್ ಮಾಡ್ತಿದ್ದೆ ಸರ್ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ. ಆನಂತರ ಜಿ ಕೆ ಓದ್ಕೋಬೇಕಾದ್ರೆ ಜಿ ಕೆ ಅಲ್ಲಿ ಯಾವ್ದು ಇದೆ ಏನಿದೆ ಗೊತ್ತಾಗ್ತಿತ್ತು. ಫಸ್ಟ್ ರೌಂಡ್ ಅಲ್ಲಿ ಒಂದ್ 50-60 ಕ್ವಶನ್ ಗಳನ್ನ ಅಟೆಂಡ್ ಮಾಡ್ಕೊಂತಿದ್ದು. ಆನಂತರ ಕೊನೆಗೆ ಮೆಂಟಲ್ ಬಿಟ್ಟು ಉಳಿಸ್ಕೊತಿದ್ದು. ಮತ್ತೆ ಈಗ ಸಂಖ್ಯಾ ಸರಣಿ ದಿಕ್ಕುಗಳು ಇಂಥ ಲೆಕ್ಕಗಳನ್ನ ಆಗಾಗಲೇ ಅಲ್ಲೇ ಜಿ ಕೆ ಜೊತೆ ಮಾಡ್ಕೊಂಡು ಹೋಗ್ತಿದ್ದು. ಈ ರೈಲಿಗೆ ಸಂಬಂಧಪಟ್ಟಿದ್ದು ವಯಸ್ಸು ಇಂಥ ಲೆಕ್ಕಗಳನ್ನ ಸ್ವಲ್ಪ ಕೊನೆಗೆ ಮಾಡ್ಕೊಳ್ತಿದ್ದು. ಆನಂತರ ಎರಡನೇ ರೌಂಡ್ ಅಲ್ಲಿ ಅವೆಲ್ಲ ಮಾಡಿದ ನಂತರ ಈ ಗೆಸ್ ಮಾಡಿ ಕ್ವಶನ್ ಅಟೆಂಡ್ ಮಾಡೋಂತ ಇರ್ತವೆ. ನಾಲ್ಕು ಆಪ್ಷನ್ ಗೊತ್ತೇ ಇರೋದಿಲ್ಲ, ಇಲ್ಲ ಎರಡ್ ಗೊತ್ತಿರುತ್ತೆ ಎರಡ್ ಗೊತ್ತಿರಲ್ಲ. ಈ ತರ ಕ್ವಶನ್ ಗಳನ್ನ ಸ್ವಲ್ಪ ಒಂದ್ ಟೈಮ್ ಮ್ಯಾನೇಜ್ಮೆಂಟ್ ಫಸ್ಟ್ ರೌಂಡ್ ಮುಗಿದ ನಂತರ ಒಂದ್ ಸ್ವಲ್ಪ ಸ್ವಲ್ಪ ಒತ್ತು ಕೊಟ್ಟು ಒಂದ್ 5-10 ಕ್ವಶನ್ ಗಳನ್ನ ಮಾಡೋಂತ ಇರ್ತವೆ. ಆ ತರ ಎಲ್ಲ ಮಾಡ್ಕೊಂಡ್ ಬಂದಾಗ ಒಂದ್ 80-85-90 ಹತ್ರ ಬಂದು ನಿಲ್ಸೋದು ಉತ್ತಮ ಅಂತ ಗೊತ್ತಾಗುತ್ತೆ ಸರ್ ನಿಮ್ಗೆ. ಓಕೆ ಅಚ್ಯುತ್ ಅವ್ರೆ, ಅಂದ್ರೆ ಮೆಂಟಲ್ ಎಬಿಲಿಟಿ ಮಾಡ್ಬೇಕಾದ್ರೆ ಕಷ್ಟದಲ್ಲಿ ಸಿಕ್ಕಿದ್ರೆ ನೀವು ಬಿಟ್ಟು ಕೊನೆಗೆ ಮಾಡ್ತಾ ಇದ್ರ? ಹಾ ಸರ್, ಕೊನೆಗೆ ಮಾಡ್ತಿದ್ದೆ ಸರ್. ಓಕೆ, ಟೈಮ್ ನಿಮಗೆ 90 ನಿಮಿಷ ಸಾಕಾಗ್ತಿತ್ತ ಒಂದು ಪೇಪರ್ ನ ಅಟೆಂಡ್ ಮಾಡಕ್ಕೆ? ಹೌದು ಸರ್, ಸಾಕಾಗ್ತಿತ್ತು. ಅಣುಕು ಪರೀಕ್ಷೆಗಳನ್ನ ನಾವು ಮೊದ್ಲಿಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ಅಲ್ಲಿ ನಮ್ಗೊಂದು ಐಡಿಯಾ ಇರ್ತಿತ್ತು, ಇಷ್ಟು ನಿಮಿಷಕ್ಕೆ ನಾವು ಇಷ್ಟು ಮಾಡ್ಬೋದು, ಇನ್ನು ಇಷ್ಟು ಜಿ ಕೆ ಗಳನ್ನ ಅಟೆಂಡ್ ಮಾಡಿದ್ವಿ ಇಷ್ಟು ಟೈಮ್ ಇದೆ ನಮ್ಗೆ ಅಂತ ಎಲ್ಲ ಗೊತ್ತಾಗ್ತಿತ್ತು. ಹಾಗಾಗಿ ನಮ್ಗೆ ಏನ್ ಟೈಮ್ ಶಾರ್ಟೇಜ್ ಆಗ್ತಿರ್ಲಿಲ್ಲ, ಅಲ್ಲೆಲ್ಲ ನೀಟಾಗಿ ಎಲ್ಲ ಆಗ್ತಿತ್ತು ಸರ್. ಓಕೆ ಅಚ್ಯುತ್ ಅವ್ರೆ, ನಿಮ್ಮ ಅನುಭವವನ್ನ ಹೇಳ್ಕೊಂಡ್ರಿ, ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರಿಯನ್ನ ನಡೆಸ್ತಕ್ಕಂಥವ್ರಿಗೆ ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದೀರಾ. ಅಚ್ಯುತ್ ಅವ್ರೆ, ನೆಕ್ಸ್ಟ್ ಏನು ನೀವು ಓದ್ತಾ ಇದೀರಾ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಂಟಿನ್ಯೂ ಇದೆಯಾ? ಹೌದು ಸರ್, ಓದ್ತಾ ಇದ್ದೀನಿ. ಏನು ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಏನು ಗುರಿ ಏನು ಸರ್? ನಾವು ಈಗ ಉಚಿತ ಕಾರ್ಯಾಗಾರಕ್ಕೆ ಬಂದಾಗ ಗೊತ್ತಾಯ್ತು, ಇಲ್ಲಿ ಚಂದ್ರಾಯಪಟ್ಟಣ ತಾಲೂಕಲ್ಲಿ 150-200 ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಗೊಂಡು ಈಗ ಈ ಸದ್ಯ ರೀಸೆಂಟ್ ಆಗಿ ಎಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ. ಹಾಗಾಗಿ ನಮ್ಗೂ ಅನ್ನಿಸ್ತು ಏನಾರು ಒಂದ್ ಮಾಡ್ಬೇಕು ಅಂತ. ಫಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ತುಂಬಾ ಜನ ಆಗಿದ್ದಾರೆ, ಅದಾದ ನಂತರ PSI ಆಗಿದ್ದಾರೆ, PDO ಆಗಿದ್ದಾರೆ, SPSA ಗಳಾಗಿದ್ದಾರೆ. ನಾವು ಒಂದ್ ಅಂತಕ್ಕೆ ಹೋದ್ಮೇಲೆ ನಾವು ಏನಾದ್ರು ಮುಂದೆ ಮಾಡ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ಮುಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಎಕ್ಸಾಮ್ಗೆ ಓದ್ ತಯಾರಿ ಮಾಡ್ತಾ ಇದ್ದು, ಈಗ ಟ್ರೈನಿಂಗ್ ಆಗೋಸ್ಕರ ಸರ್ ಇದೆಲ್ಲ ಮುಗಿದ ನಂತರ ಇದ್ರ ಜೊತೆ ಓದ್ಕೊಂಡು ಅದನ್ನು ಬರಿಬೇಕು ಅನ್ನೋದು ಒಂದು ನಮ್ ಕನಸಿದೆ ಸರ್. ಒಳ್ಳೇದಾಗ್ಲಿ ಅಚ್ಯುತ್ ಅವ್ರೆ, ಅನ್ಅಕಾಡೆಮಿ ಪರವಾಗಿ ಇದನ್ನ ಕೇಳುವಂತ ಸ್ಪರ್ಧಾರ್ಥಿಗಳ ಪರವಾಗಿ ವೈಯಕ್ತಿಕವಾಗಿ ನಿಮ್ಮ ಆಸೆ ಈಡೇರ್ಲಿ ಅಂತ ನಾನು ಬಯಸ್ತೀನಿ. ಮತ್ತೆ ನಿಮ್ಮ ಅಮೂಲ್ಯವಾದಂತ ಸಮಯವನ್ನ ನಮ್ ಜೊತೆ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅನ್ಅಕಾಡೆಮಿ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಧನ್ಯವಾದಗಳು ಅಚ್ಯುತ್ ಅವ್ರೆ. ಥ್ಯಾಂಕ್ ಯು. ಅನ್ಅಕಾಡೆಮಿ.